ಅದು ಹೇಳಲಾರದಂಥ ಪ್ರಸಂಗ ಅದ. ಚುನಾವಣೆ ಡಿಕ್ಲೇರ್ ಆಗಿದೆ. ನಮ್ಮ ಕಾರ್ಯಕರ್ತರು ಜನರೆಲ್ಲ ನಮ್ಗೆ ಈ ಸಂದರ್ಭದಲ್ಲಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ರೈತರ ಕಾಳಜಿ, ನೀರಿನ ಕಾಳಜಿ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇದ್ರು. ತಂದೆಯವ್ರಿಗೆ ಯಾವ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅದೇ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ನಿಮ್ಮ ಜೊತೆ ನಾವು ಇರ್ತೀವಿ, ನಿಮ್ಮ ಕೆಲಸನ ಮುಂದುವರಿಸಿ ನಿಮ್ಮ ತಂದೆಯವ್ರ ತರ ಅಂತ ಹೇಳ್ತಾರೆ. ಇಲ್ಲಿ ರಾಜರು ಇವರೇ, ನಾಯಕರು ಇವರೇ. ರಾಜರನ್ನ ನಾಯಕರನ್ನ ಸೃಷ್ಟಿ ಮಾಡುವಂತ ಇದು ಶೂರರ ನಾಡು ಸುರಪುರ. ಇಲ್ಲಿ ಸದ್ಯ ಬೈ ಎಲೆಕ್ಷನ್ ಇದೆ. ರಾಜ ವೆಂಕಟಪ್ಪ ನಾಯಕ ಅವರ ಅಕಾಲಿಕ ಮರಣ ನಂತರ ಅವರ ಪುತ್ರ ರಾಜ ವೇಣುಗೋಪಾಲ್ ನಾಯಕ್ ಬಾರಿ ಸುರಪುರದಿಂದ ಕಣಕ್ಕಿಳಿದಿದ್ದಾರೆ. ಹಾಗಾಗಿ ಅವರು ಈ ಅವರ ಆಪ್ತರು ಅಭಿಮಾನಿಗಳ ಜೊತೆ ಇದ್ದಾರೆ. ಇವತ್ತು ಪ್ರಚಾರದಲ್ಲಿ ಬ್ಯುಸಿ ನಡುವೆ ನಮಗೆ ಸಿಕ್ಕಿದ್ದಾರೆ. ಸರ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಆದರೆ ದುಃಖ ಭಾಳ ಆಗ್ತದೆ. ನಮ್ಮ ತಂದೆಯವರು ಇಲ್ಲದೆ ಇದ್ದ ಕಾರಣ ಹೇಳಲಾರದಂಥ ಪ್ರಸಂಗ ಅದ. ಚುನಾವಣೆ ಡಿಕ್ಲೇರ್ ಆಗಿದೆ. ನಮ್ಮ ತಂದೆಯವರು ಯಾವ ಕೆಲಸ ನಿಲ್ಲಿಸಿದ್ರಲ್ಲ ಅದನ್ನು ಮುಂದೆ ನಮ್ಮ ಕಾರ್ಯಕರ್ತರು ಅವ್ರ ಪರವಾಗಿ ದುಡಿಬೇಕಲ್ಲ. ನಮ್ಮ ತಂದೆಯವ್ರು ಮಾಡ್ತಕ್ಕಂಥ ಕೆಲಸ ಒಬ್ರು ಮಾಡಬೇಕು, ಅದನ್ನು ನಾನು ಮಾಡಬೇಕನ್ನೋ ಒಂದು ಆಸೆ ಅದ. ನಾವು ಜನರು ಮತದಾರನ ಮನದಾಳವನ್ನು ನೋಡಿದಾಗ ಈ ಸುರಪುರ ಜನ ಹೇಳಿದ್ದು ಕೂಡ ಇದನ್ನೇ. ಅಂದರೆ ರಾಜ ವೆಂಕಟಪ್ಪ ನಾಯಕ ಅವರು 16 ವರ್ಷಗಳಿಂದ ಏನೋ ಒಂದು ನಮಗೆ ಭರವಸೆ ಕೊಟ್ಕೊಂಡು ನಮ್ಮ ಬದುಕಿಗೆ ಒಂದಷ್ಟು ಶಕ್ತಿ ತುಂಬ್ಕೊಂಡು ಬಂದಿದ್ದಾರೆ. ಇವಾಗ ಅವ್ರ ಪುತ್ರನಲ್ಲಿ ಅದನ್ನ ನೋಡ್ತಾ ಇದ್ದೀವಿ ನಾವು ಅಂತ ಹೇಳಿ ಅವರು ಹೇಳಿದ ಮಾತನ್ನ ಕೇಳಿದೆ ನಾನು. ನಮ್ಮ ಕಾರ್ಯಕರ್ತರು ಜನರೆಲ್ಲ ನಮ್ಗೆ ಈ ಸಂದರ್ಭದಲ್ಲಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅವರು ನಾವು ಎಲ್ಲ ಒಂದು ಕುಟುಂಬ ಥರ ಈಗ ನಮ್ಮ ತಂದೆಯವ್ರ ಕೆಲಸ ಏನು ಮಾಡ್ತಾ ಇದ್ದಾರೆ ಅದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಆ ಕೆಲಸಗಳನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಸಂಪ್ರದಾಯ ನಮ್ಮ ತಂದೆಯವ್ರು ಮಾಡ್ತಕ್ಕಂಥ ಕೆಲಸಗಳನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಸರ್, ನಿಮ್ಮ ತಂದೆಯವರು ಏನಾದರೂ ನಿಮಗೆ ರಾಜಕೀಯ ವಿಚಾರದಲ್ಲಿ ಅಥವಾ ಜನಸೇವೆಯ ವಿಚಾರದಲ್ಲಿ ಒಂದಷ್ಟು ನಿಮಗೆ ಸಲಹೆಗಳನ್ನು ಕೊಟ್ಟಿದ್ದಾಗಲಿ, ಮಾರ್ಗದರ್ಶನ ಮಾಡಿದ್ದಾಗಲಿ, ಏನು ಮಾಡಬೇಕು ಅಂತ ಹೇಳ್ತಾ ಇದ್ರು ಈ ಸುರಪುರಕ್ಕೆ ಏನು ಮಾಡಬೇಕು ಅಂತ? ಅವರು ಸುರಪುರನ ಅಭಿವೃದ್ಧಿ ಮಾಡೋದ್ರ ಬಗ್ಗೆ, ರೈತರ ಕಾಳಜಿ, ನೀರಿನ ಕಾಳಜಿ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾಯಿದ್ರು. ಅವ್ರು ಹೇಳ್ತಕ್ಕಂಥ ವಿಷಯಗಳು, ಕೆಲವೊಂದು ವಿಷಯಗಳು ಮಾತಿಗೆ ತಪ್ಪಬಾರ್ದು, ಅವೆಲ್ಲ ನಾವು ನೋಡೀವಿ. ನೋಡಿ ಅವ್ರ ಜೊತೆ ಇದ್ದುಬಿಟ್ಟು ನೋಡಿ ಅದನ್ನು ಕಲ್ತೀವಿ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾಕಂದರೆ ನಾವೇನು ಮಾತು ಕೊಟ್ಟಿರ್ತೀವಲ್ಲ ಅದು ಜನರು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಯಾರಾದರೂ ಒಬ್ರು ಬಂದಾಗ ಇದನ್ನು ಮಾಡ್ತೀನಿ ಅಂದಾಗ ಅವ್ರ ತಲೆಯಲ್ಲಿ ಅದಿರ್ತದೆ. ತಲೆಯಲ್ಲಿ ನಾವು ನಮ್ಮ ಮನಸ್ಸಿಂದ ಹೇಳಿದಾಗ ಅದನ್ನು ಪೂರ್ಣಗೊಳಿಸ್ಬೇಕು, ಅದನ್ನು ಕರ್ತವ್ಯ ಅಂತ. ಸರ್, ತುಂಬ ಸಮಸ್ಯೆಗಳು ಸುರಪುರದಲ್ಲಿದೆ. ಭಾಳ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ. ಆಸ್ಪತ್ರೆಗಳಿಲ್ಲ, ಶಾಲೆಗಳಿಲ್ಲ, ಕಾಲೇಜುಗಳು ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬೇಕು, ಎಲ್ಲದಿದೆ. ನಿಮ್ಮ ಪ್ರಿಯಾರಿಟಿ ಏನು ಸರ್ ಸುರಪುರಕ್ಕೆ? ನನಗೆ ಫಸ್ಟ್ ಪ್ರಿಯಾರಿಟಿ ಎಜುಕೇಷನ್. ಹಾಸ್ಪಿಟ್ಲು ಈಗಿನ ಸಂದರ್ಭದಲ್ಲಿ ಅದನ್ನು ಹಾಸ್ಪಿಟ್ಲು ಮತ್ತು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂಪ್ರೂವ್ಮೆಂಟ್ ಮಾಡಬೇಕನ್ನೋ ಆಸೆ ಇದೆ. ಬೇರೆ ಎಲ್ಲ ರೋಡು, ಆಮೇಲೆ ಮೂಲಭೂತ ಸೌಕರ್ಯ ಹಲವಾರು ಗ್ರಾಮಗಳಲ್ಲಿ ಆವ. ಕೆಲವೊಂದು ಗ್ರಾಮದಲ್ಲಿ ಇಲ್ಲದೇ ಇದ್ದಾಗ ಬೋರ್ವೆಲ್ ಮುಖಾಂತರ, ಆವಾಗ ನಮ್ಮ ತಂದೆಯವರು ಇದ್ದಾಗ ಬೋರ್ವೆಲ್ಗಳು ಹಾಕ್ಯಾರ. ಕೆಲವೊಂದು ಜಾಗದಲ್ಲಿ ಬೋರ್ವೆಲ್ ಹಾಕಿದಾಗ ನೀರು ಬಿದ್ದಿಲ್ಲ. ಎಕ್ಸಾಂಪಲ್ ಕೋಳಿಯಾಳ ಆದರೆ ಅಲ್ಲಿ ಬೋರ್ವೆಲ್ ಹಾಕಿದಾಗ ನೀರು ಬೀಳಲಿಲ್ಲ. ಆ ಸಮಯದಲ್ಲಿ ಇಸ್ಲಾಂಪುರಲ್ಲಿ ನಮ್ಮ ಕಾರ್ಯಕರ್ತರು ಒಬ್ಬರು ಜಾಗನ ಕೊಟ್ಟು ಬೋರ್ವೆಲ್ಗೆ ನೀರು ಬಿತ್ತು, ಅದನ್ನು ಕೋಳಿಯಾಳಿಗೆ ಇದು ಮಾಡಿದ್ವಿ. ಆ ಥರ ಎಲ್ಲಾದರೂ ಸಂದರ್ಭಗಳು ಬಂತು ಅಂತ ಹೇಳಿದ್ರೆ ಅದನ್ನು ಪೂರ್ಣಗೊಳಿಸುವಂಥ ಕೆಲಸ ಮಾಡ್ತೀನಿ. ಈಗ ಜನರ ಜೊತೆ ಹೋಗ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಸೊ ಏನು ಜನರ ಒಂದು ಬಯಕೆ ಏನಿದೆ, ಅವ್ರ ರೆಸ್ಪಾನ್ಸ್ ಹೆಂಗೆ ಬರ್ತಾ ಇದೆ ಸರ್ ನಿಮ್ಮ ಈ ಚುನಾವಣೆಗೆ? ನಮ್ಮ ತಂದೆಯವ್ರಿಗೆ ಯಾವ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅದೇ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ನಿಮ್ಮ ಜೊತೆ ನಾವು ಇರ್ತೀವಿ, ನಿಮ್ಮ ಕೆಲಸನ ಮುಂದುವರಿಸಿ ನಿಮ್ಮ ತಂದೆಯವ್ರ ಥರ ಅಂತ ಹೇಳ್ತಾರೆ. ಸರ್, ಇವತ್ತು ಸಿದ್ದರಾಮಯ್ಯನವರು ನಿಮ್ಮ ತಂದೆ ಅವರು ಭಾಳ ಆಪ್ತರಾಗಿದ್ದರು, ಬರ್ತಾ ಇದ್ದಾರೆ ನಿಮ್ಮ ಸ್ವರೂಪಕ್ಕೆ ಅನ್ನೋಂಥ ಮಾಹಿತಿ ಇದೆ. ಯಾವಾಗ ಬರ್ತಾ ಇದ್ದಾರೆ, ಏನು? ನಾಳೆ 11:00-11:30 ಬರ್ತಾರೆ. ನಮ್ಮ ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾರೆ. ಅವರು ಮತ್ತು ನಮ್ಮ CM ಅವರಾದ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮತ್ತು ಜಾರಕಿಹೊಳಿ ಸಾಹೇಬರು ಇರ್ತಾರೆ. ಅದ್ರ ಜೊತೆಗೆ ನಮ್ಮ ಯಾದಗಿರಿ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ದರ್ಶನಾಪುರ ಸಾಹೇಬರು ಸಹಿತ ಇರ್ತಾರೆ. ಮತ್ತು ಹಲವಾರು ನಮ್ಮ ತಂದೆಯವರ ಆಪ್ತರೆಲ್ಲ ಬರ್ತಾ ಇದ್ದಾರೆ ನಾಳೆ. ಥ್ಯಾಂಕ್ ಯು ಸರ್, ಇಷ್ಟು ಈ ಬ್ಯುಸಿ ನಡುವೆ ನಮ್ಮ ಜೊತೆ ಇಷ್ಟು ಮಾತಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಇದು ರಾಜ ವೇಣುಗೋಪಾಲ್ ನಾಯಕ್ ಅವರ ಮಾತುಗಳು. ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಕನಸುಗಳನ್ನ ಇಟ್ಕೊಂಡಿದ್ದಾರೆ. ತಂದೆಯವರು ಏನನ್ನ ಬಿಟ್ಟು ಹೋಗಿದ್ರು ಅವರ ಆಶೀರ್ವಾದವನ್ನು ಇಟ್ಕೊಂಡು ಮುನ್ನಡೀತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಡೀ ಈ ಸುರಪುರ ಕ್ಷೇತ್ರಕ್ಕೆ ಒಂಥರ ರಾಜ ವೆಂಕಟಪ್ಪ ನಾಯಕ ಅಂತ ಹೇಳಿದ್ರೆ ಒಂದು ಅವ್ರ ಬಗ್ಗೆ ತುಂಬಾ ದೊಡ್ಡ ಗೌರವವನ್ನು ಇಟ್ಕೊಂಡಿದ್ರು. ಈಗ ಅವ್ರಿಲ್ಲ ಅನ್ನುವಂಥ ನೋವಿದೆ, ಅವರ ಮಗ ಬರಬೇಕು ಅನ್ನುವಂಥ ಆಸೆ ಕೂಡ ಜನರ ಮನಸ್ಸಲ್ಲಿ ಕಾಣಿಸ್ತಾ ಇದೆ. ಇದು ಅವರ ಪುತ್ರ ರಾಜ ವೇಣುಗೋಪಾಲ್ ನಾಯಕ್ ಅವರ ಮಾತುಗಳ ಕ್ಯಾಮರಾ ಫಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ ಸುರಪುರದಿಂದ.